ಯಾವ್ಯಾವ ಬಣ್ಣ ಬೇಕಾದ್ರೂ ಕೊಡ್ಬೋದು, ಕೊಟ್ಟಿರೋ ಬಣ್ಣ ಕಿತ್ತಾಕ್ಬೋದು. ನಾನು ಏನಾದ್ರು ಕಾಂಟ್ಯಾಕ್ಟ್ ಮಾಡ್ತೀನಿ ಅಥವಾ ಯಾರತ್ರ ಮಾತಾಡಿದ್ದೀನಿ ಅಂದ್ರೆ ಒಂದು ಸಂಬರ್ಗಿಯವ್ರ ಹತ್ರ ತಲೆಬಾರ ಆಗಿ ನಮ್ಮ ಫೋನ್ ಎತ್ತಿಲ್ವೇನು ಅನ್ಕೊಂಡು ಸುಮ್ಮನೆ ಇದೆ. ಒಂದು ಸಲ ನಾನು ಬಿಗ್ ಬಾಸ್ಸಿಂದ ಬಂದ ನಂತರ ನಾನು ಏನಾದ್ರು ಕಾಂಟ್ಯಾಕ್ಟ್ ಮಾಡ್ತೀನಿ ಅಥವಾ ಯಾರತ್ರ ಮಾತಾಡಿದ್ದೀನಿ ಅಂದರೆ ಒಂದು ಸಂಬರ್ಗಿಯವ್ರ ಹತ್ರ, ಇನ್ನೊಂದು ದಿವ್ಯಾ ಹುರುಡಗ ಹತ್ರ, ಆಮೇಲೆ ನಮ್ಮ ಶಮಂತ್ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅದು ಇಷ್ಟುದ ಟೈಟ್ಲ್ ಇದ್ದಿದ್ದು ಏನೋ ತುಂಡು ಮಾಡಿ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಬಾರಮ್ಮ ಅಂತ ಏನೋ ಮಾಡಿದಾರಲ್ಲ, ಆ ಧಾರಾವಾಹಿಲಿ ಆತ ಅಭಿನಯಿಸಿದ್ದನ್ನು ನೋಡಿ ನನಗೆ ನಿಜವಾಗ್ಲೂ ಇಷ್ಟ ಆಯಿತು, ಮೆಚ್ಚುಗೆ ಆಯಿತು. ಇವತ್ತಿನ ದಿವಸ ನಾನು ನಿಮಗೆ ಒಂದು ಹೊಸ ಇನ್ಫಾರ್ಮೇಷನ್ ಹೇಳ್ತೀನಿ. ಮಾಧ್ಯಮದಲ್ಲಿ ಹೇಳ್ತಕ್ಕಂತಹ ಕೆಲವು ಮಾತುಗಳು ನಾವು ಸತ್ಯವಾಗಿದ್ದರೂ ಕೂಡ ಅದನ್ನು ಕೇಳೋ ಪ್ರೇಕ್ಷಕರು ತಗೊಳ್ಳೋವಂತಹ ಒಂದು ತಾಳ್ಮೆ ಎಲ್ಲ ಒಬ್ಬೊಬ್ಬರದ್ದು ವಿಭಿನ್ನವಾಗಿರುತ್ತೆ, ವ್ಯತ್ಯಾಸಗಳಿರುತ್ತೆ, ಪರ ಅಪರ ಆ ಥರ ವಿರುದ್ಧ ಎಲ್ಲ ಇರುತ್ತೆ. ಹಾಗಾಗಿ ಆ ವಿಷಯನೂ ಈಗ ಇದೇ ವಿಷಯದಲ್ಲಿ ಹೇಳ್ತೀನಿ. ಶಮಂತ್ ಅವರು ಮಾಡ್ತಿರುವಂತಹ ನಟನೆ ನನಗೆ ಭಾಳ ಇಷ್ಟ ಆಗಿ ಅವರಿಗೆ ಫೋನ್ ಮಾಡಿದೆ. ಎಷ್ಟೋ ಸಲ ಫೋನ್ ಮಾಡಿದಾಗಲೂ ಫೋನ್ ಎತ್ತಲಿಲ್ಲ. ಏನೇ ಪುಣ್ಯಾತ್ಮ ಪುಣ್ಯ ನಂಬರೇ ನಾನು ಚೇಂಜ್ ಮಾಡ್ಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡು ಭಾಳ ಟ್ರೈ ಮಾಡಿದೆ, ಎತ್ತಲೇ ಇಲ್ಲ. ಅಥವಾ ಯಾರು ಗೊತ್ತು, ಸೀರಿಯಲಲ್ಲಿ ಹೀರೋ ಮಾಡ್ತಿದ್ರಿ ಅಂತ ತಲೆಬಾರ ಆಗಿ ನಮ್ಮ ಫೋನ್ ಎತ್ತಿಲ್ವೇನೋ ಅಂದ್ಕೊಂಡು ಸುಮ್ಮನೆ ಎದ್ದುಬಿಟ್ಟೆ. ಆಮೇಲೆ ಎರಡು ದಿವಸ ಆದಮೇಲೆ ಏನೋ ಆ ಕಡೆ ಥರ ನಾನು ಮೆಸೇಜ್ ಮಾಡಿದೆ, ಆ ಕಡೆ ಫೋನ್ ಮಾಡಿ ಸಾರಿ ಸಾರಿ ಥರ ನಾನು ಬಿಜಿ ಇದ್ದೆ ಸೋ ಏನು ಅದು ಸೂಕ್ತವಾದ ಒಂದು ಕಾರಣ ಹೇಳಿದ್ರು. ಹೌದು, ಆವಾಗ ನಾನು ಈ ಥರಪ್ಪ ನೀವು ತುಂಬ ಚೆನ್ನಾಗಿ ಅಭಿನಯಿಸ್ತಿದ್ದೀರಾ, ನನ್ನ ಪರವಾಗಿ ನಿಮಗೊಂದು ತಿಳಿಸ್ಬಿಡೋಣ ವಿಷಯ. ನಾನೇನೋ ಒಂದಷ್ಟು ಅನುಭವ ಇಟ್ಕೊಂಡಿರೋದ್ರಿಂದ ನಾ ಹೇಳಿದ್ರೆ ಅದಕ್ಕೆ ನಿಮಗೆ ಮನಸ್ಸಿಗೆ ಒಂದು ಕಾನ್ಫಿಡೆನ್ಸ್ ವಿಶ್ವಾಸ ಮುಂದೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಒಂದು ವಿಶ್ವಾಸ ಬರುತ್ತೆ ಅನ್ನೋದರಿಂದ ನಾನು ನಿರ್ವಂಚನೆಯಿಂದ ಹೇಳಬೇಕು ಅಂತ ಹೇಳಿದೆ. ಇನ್ನೊಂದು ವಿಷಯ ನಾನಾಗಲೇ ಹೇಳಿದೆ, ಪ್ರೇಕ್ಷಕರು ಮಾಧ್ಯಮದಲ್ಲಿ ಬರ್ತಕ್ಕಂಥ ವಿಷಯನ ತಮ್ಮದೇ ಆದ ಒಂದು ಸ್ವರೂಪದಲ್ಲಿ ಯಾವ್ಯಾವ ಬಣ್ಣ ಬೇಕಾದ್ರೂ ಕೊಡ್ಬೋದು, ಕೊಟ್ಟಿರೋ ಬಣ್ಣ ಕಿತ್ತಾಕ್ಬೋದು, ಏನು ಬೇಕಾದ್ರೆ ಅದಕ್ಕೆ ಅಲಂಕಾರ ಮಾಡ್ಬೋದು, ಅಲಂಕಾರ ಮಾಡಿದ್ದೀನಿ ಕಿತ್ತಾಕ್ಬೋದು. ಈಗಾಗಲೇ ಕೇಳಿದ್ರು ನಮ್ಮ ಹಿದಾಯತವರು ಮಿಂಚು ಅನ್ನೋ ಪದದ್ದು ಒಂದು ನನ್ನ ವಿಶ್ಲೇಷಣೆ ಹೇಳಿದೆ. ಹಾಗೆ